ಎವ್ರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ನಾಳೆಯಿಂದ ನಿಮಗೆ ಶಾಲಾ ಕಾಲೇಜು ಪುನರಂಭವಾಗುತ್ತೆ. 9, 10, 11, 12 ತರಗತಿ ಪುನರಂಭ ಆಗ್ತಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಎಲ್ಲಿ ಸೋಂಕು 2%ಕ್ಕಿಂತ ಕಡಿಮೆ ಇದೆ ಸೋಂಕು ರೇಟು, ಅಲ್ಲಿ ನಿಮಗೆ ಪುನರಂಭ ಆಗಿರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಒಂದು 5 ಡಿಸ್ಟಿಕ್ ಬಿಟ್ಟು ಚಿಕ್ಕಮಗಳೂರು, ಕೊಡಗು, ಹಾಸನ, ಚಾಮರಾಜನಗರ ಮತ್ತು ಯಾವುದೋ ಮಂಗಳೂರು, ಉಡುಪಿ, ಆ ಡಿಸ್ಟ್ರಿಕ್ ಬಿಟ್ಟು ಬೇರೆ ಕಡೆ ಎಲ್ಲ ಓಪನ್ ಆಗ್ತಿದೆ, ರೀ ಓಪನ್ ಆಗ್ತಿದೆ. ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಿಮ್ಮ ಕಾಲೇಜಲ್ಲಿ ಕೂಡ ಹೇಳಿರ್ತಾರೆ, ಕೆಲವು ಇನ್ನೊಂದು ಕಡೆ ಆನ್ಲೈನ್ ಕ್ಲಾಸ್ ಕಂಟಿನ್ಯೂ ಆಗ್ತಿರುತ್ತೆ. ಅದೇ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಆಲ್ರೆಡಿ ಪುನರಂಭ ಮಾಡ್ತಾ ಇದ್ದಾರೆ ಅವ್ರಿಗೆ ಇಷ್ಟ ಬಂದಂಗೆ. ನಾಳೆ ನೀವು ಹೋಗ್ಬೇಕಾದ್ರೆ ಏನೇನು ತಗೊಂಡು ಹೋಗಬೇಕು, ಏನು ಕಡ್ಡಾಯ ಅಂತ ಹೇಳಿದ್ರೆ ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಮಾಹಿತಿಯನ್ನು ಯಾರೇನು ನಮ್ಮ ಶಾಸ್ತ್ರ ಬಗ್ಗೆ ಮೇಲೆ ಕಣ್ಣ ಬೆಳಿಬಿಟ್ಟು ನಮಗೆ ಕ್ಲಿಕ್ ಮಾಡೋ. ಮೊದಲೇ ಬಂದ್ಬಿಟ್ಟು ನೀವು ಮಾಸ್ಕ್ ಕಂಪಲ್ಸರಿ ಹಾಕಬೇಕು, ನಿಮಗೆಲ್ಲ ಗೊತ್ತಿರುತ್ತೆ. ಮಾಸ್ಕ್ ಎಲ್ಲ ಕಂಪಲ್ಸರಿ ನೀವು ಹಾಕಬೇಕಾಗುತ್ತೆ ಅಂತ. ನಂತರ ಬಂದ್ಬಿಟ್ಟು ನೀವು ಪೋಷಕರ ಅನುಮತಿ, ಪೋಷಕರ ಒಂದು ಕಡ್ಡಾಯ ಪತ್ರವನ್ನು ಬರ್ಸ್ಕೊಡ್ಬೇಕು. ನಾವು ಕಾಲೇಜಿಗೆ ಬರೋಕ್ಕೆ ನಾವು ಹೋಗ್ತಾ ಇದ್ದೀವಿ ನಮಗೆ ಅಂತ. ಇದು ರೀಸನ್ ಬಂದ್ಬಿಟ್ಟು ಪೇರೆಂಟ್ಸ್ಗಳು ಯಾಕೆ ಈ ಥರ ಹೇಳ್ತಿದ್ದಾರೆ ಅಂದರೆ ಅವರು ಜವಾಬ್ದಾರಿ ಅವರ ಆರೋಗ್ಯಕ್ಕೆ ಅವರೇ ಜವಾಬ್ದಾರಿ ಆಗಿರ್ತಾರೆ. ಯಾಕಂದರೆ ಈಗ ಕೋವಿಡ್ ಕೂಡ ಜಾಸ್ತಿ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ಏನೋ ತೊಂದರೆ ಆದರೆ ತಮ್ಮ ಪೋಷಕರ ಜವಾಬ್ದಾರಿ ಆಗ್ತಾರೆ. ಆದ ಕಾರಣ ಅದರತ್ತೇನು ಕಡ್ಡಾಯ ಮಾಡಿಲ್ಲ, ಅನುಗುಣಕ್ಕೆ ತಕ್ಕಂತೆ ಆ ಏರಿಯಾದ ಮೇಲೆ ಡಿಪೆಂಡ್ ಆಗಿ ನೀವು ಮಾಡಿ ಅಂತ ಮಿಷನ್ ಮಾಡಿದ್ದಾರೆ. ಯಾಕೆ ಗೌರ್ಮೆಂಟ್ ಏನೋ ಒಂಥರ ಡಿಫ್ರೆಂಟಾಗಿ ಯೋಚನೆ ಮಾಡೈತೆ, ಅದರದ್ದು ಕಡ್ಡಾಯ ಮಾಡಬಾರ್ದಿತ್ತು, ಅನುಗುಣಕ್ಕೆ ತಕ್ಕಂಗೆ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಎಡ್ವರ್ಟ್ ಆಗುತ್ತೆ ಅನ್ಕೋತೀನಿ. ಒಟ್ಟಿಗೆ ನಾಳೆ ವಿದ್ಯಾರ್ಥಿಗಳು ಕೂಡ ಸೇಫಾಗಿ ಹೋಗಿ, ಯಾರ್ಯಾರು ಆರೋಗ್ಯ ಸರಿ ಇದ್ದರೆ ಮಾತ್ರ ಹೋಗಿ, ಆದಷ್ಟು ನೀವು ಸೇಫಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೋವಿಡ್ ಮತ್ತೆ ಜಾಸ್ತಿ ಆಗ್ತಿದೆ, ಹೇಳೋಕ್ಕಾಗಲ್ಲ ಕೋವಿಡ್ ಏನು ಎತ್ತ ಅಂತ. ಇನ್ನು ಮಕ್ಕಳಿಗೆ ಕೂಡ ವ್ಯಾಕ್ಸಿನೇಷನ್ ಆಗಿಲ್ಲ. ನಿನ್ನೆ ಮೊನ್ನೆ ಏನೋ ಅನುಮತಿ ಸಿಕ್ತು ಅಂತ ಮಾಹಿತಿ ಬಂತು, 12 ವರ್ಷದ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡೋಕ್ಕೆ ಅನುಮತಿ ಸಿಕ್ತು ಅಂತ ಬಂತು. ನೋಡೋಣ ಯಾವಾಗ ಸರ್ಕಾರದಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾವಾಗ ವ್ಯಾಕ್ಸಿನ್ ಸಿಗುತ್ತೆ ಅಂತ. ನಾಳೆಯಿಂದ ಕಾಲೇಜು ಪ್ರಾರಂಭ ಆಗ್ತಿರೋದನ್ನು ನಿಮಗೆಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಅನ್ಕೋತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ರಕ್ಷಾ ಬಂಧನ ಆರ್ಥಿಕ ಶುಭಾಶಯಗಳು. ಇದೇ ಥರ ಹೆಚ್ಚಿನ ಪೀಠ ನಮ್ಮ ಸಹಜವಾಗಿ ಸಪೋರ್ಟ್ ಮಾಡಿ ಹೋಗ್ಬೇಕಾದ್ರೆ ನೀವು ಮಾಸ್ಕ್ ಹಾಕೊಂಡು ಬಸ್ಸರಿ, ನೀವು ಪೋಷಕ ಪ್ರಮಾಣ ಪತ್ರವನ್ನು ತಗೊಂಡು ನೀವು ಹೋಗಿ ಕಷ್ಟ ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.